ಕರಾವಳಿಯಲ್ಲಿ ಹಲವಾರು ಅದ್ಭುತವಾಗಿರುವಂತಹ ಪಾಕಗಳುಂಟು. ಅದರಲ್ಲಿ ಒಂದು ಅದ್ಭುತವಾಗಿರುವಂತಹ ರುಚಿ ಇವತ್ತು ನಾವು ಮಾಡಲಿಕ್ಕಿದ್ದೇವೆ. ಸೋಲಾಮೇರಿ ಅಂತೇಳಿ ಅದರ ಹೆಸರು. ಹೆಸರೇ ಒಂದು ವಿಶೇಷವಾಗಿರುವಾಗ ಅದರ ರುಚಿ ಕೂಡ ಅದ್ಭುತವಾಗಿರಬಹುದು. ಹಾಗೆ ನಮ್ಮ ಜೊತೆಗೆ ಅನ್ನಪೂರ್ಣಮ್ಮನವರಿದ್ದಾರೆ. ಈ ಸೋಲಾಮೇರಿ ಅಂತೇಳಿದ್ರೆ ಒಂದು ಸ್ವಲ್ಪ ವಿಶೇಷವಾಗಿರುವಂತಹ ಹೆಸರಲ್ಲ, ಹಾಗೆ ಆ ಸೋಲಾಮೇರಿ ಅಂತ ಹೇಳಿದ್ರೆ ಅದರ ಅರ್ಥ ಎಂತ ಅಂದ್ರೆ, ಈ ಇದು ಕೆತ್ತೆ ಹುಳಿ ಉಂಟಲ್ಲ, ಅದಕ್ಕೆ ನಮ್ಮ ಇದು ಕರಾಡ ಭಾಷೆ ಅಂತ ಉಂಟು. ಕರಾಡ ಭಾಷೆಯಲ್ಲಿ ಸೋಲಾ ಅಂತೇಳಿ ಹೇಳ್ತಾರೆ. ಹಾಗೆ ಮತ್ತೆ ಮೆಣಸಿಗೆ ಮೀರಿ ಅಂತ ಹೇಳ್ತಾರೆ. ಆ ಸೋಲವು ಮೀರಿ ಎರಡು ಸೇರುವಾಗ ಸೋಲಾಮೀರಿ ಆಗ್ತದೆ. ಅದೇ ಸೋಲಾಮೀರಿಯ ಬೆಂದಿ ಅಂತ ಹೇಳ್ತಾರೆ. ಇಲ್ಲಿಗ ಸೋಲಾಮೀರಿ ಮಾಡ್ಲಿಕ್ಕೆ ಉಪಯೋಗ ಮಾಡುವಂತದ್ದು ತೊಂಡೆಕಾಯಿ. ಅಮ್ಮ, ಇದು ತೊಂಡೆಕಾಯಿ ಮಾತ್ರವೇ ಆಗುತ್ತಾ ಸೋಲಾಮೀರಿಗೆ ಅಲ್ಲ ಬೇರೆ ಯಾವುದೋ? ಅಲ್ಲ, ಬೇರೆ ಬೇರೆ ತರಕಾರಿಗಳಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ತೊಂಡೆಕಾಯಿ ಇದಕ್ಕೆ ರುಚಿ ಜಾಸ್ತಿ. ಹಾಗೆ ತೊಂಡೆಯ ಸೊಪ್ಪಿಂದು ಆಗ್ತದೆ, ಹಾಗಲಕಾಯಿದ್ದು ಆಗ್ತದೆ, ಹಾಗಲ ಸೊಪ್ಪಿಂದು ಆಗ್ತದೆ. ಹೌದಾ? ಹಾಗಲಕಾಯಿ ಸೊಪ್ಪು ಕಹಿ ರುಚಿ ಇರ್ತದೆ. ಹಾ, ಸ್ವಲ್ಪ ಕಹಿ ಇರ್ತದೆ. ಏನು ಅದಕ್ಕೆ ಈ ಉಪ್ಪು ಮೆಣಸು ಹೇಳುವಾಗ ಸರಿಯಾಗಿ. ಫ್ರೆಂಡ್ಸ್, ಈಗ ನಮಗೆ ತೊಂಡೆಕಾಯಿಯನ್ನೆಲ್ಲ ಕೊರೆದಾಯಿತು. ಇನ್ನು ಈಗ ಇದನ್ನು ಬೇಯಿಸುವ ಮೊದಲು ಅದಕ್ಕೆ ಬೇಕಾಗುವಂತಹ ಮಸಾಲೆಗಳನ್ನೆಲ್ಲ ಮಾಡಿಕೊಂಡು ಒಟ್ಟಿಗೆ ಸೇರಿಸಿ ಬೇಯಿಸುವಂಥದ್ದು. ಇದು ಇದರ ಪ್ರತ್ಯೇಕತೆ. ಎಂತೆಲ್ಲ ಬೇಕಮ್ಮ ಇದಕ್ಕೆ? ಇದಕ್ಕೆ ಅದೇ ಕೆತ್ತೆ ಹುಳಿ, ಮತ್ತೆ ಒಣಮೆಣಸು, ಅರಶಿನ ಹುಳಿ, ಬೆಲ್ಲ, ಉಪ್ಪು, ಕಾಯಿ. ಈ ಹುಳಿ ಬಿಸಿಲಿನಲ್ಲಿ ಒಣಗಿರುವುದರಿಂದ ಅದನ್ನು ನೆನೆಸಬೇಕಾಗ್ತದೆ. ಈಗ ಈ ಸೋಲಾಮೇರಿಗೆ ಬೇಕಾಗುವಂತಹ ಎಲ್ಲ ಪದಾರ್ಥಗಳಿಲ್ಲಿ ರೆಡಿ ಆಗಿದೆ. ಇನ್ನೀಗ ಇದನ್ನು ನೈಸ್ ಆಗಿ ಕಡಿದುಕೊಳ್ಳುವಂಥದ್ದಲ್ಲ. ಹೌದು, ಇನ್ನು ನೈಸ್ ಆಗಿ ಕಡಿಬೇಕು. ಕಡಿದು ಈ ನೀರು ವೇಸ್ಟ್ ಮಾಡೋದು ಬೇಡ. ಎಲ್ಲ ಈ ಹೋಳಿಗೆ ಹಾಕುವಂಥದ್ದು. ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ಹಾಕಿಕೊಳ್ಬೇಕು. ಇದರಲ್ಲಿ ಪುನಃ ನೀರು ಸೇರಿಸ್ಲಿಕ್ಕೆ ಆಗುದಿಲ್ಲ. ಹೋಳು ಬೇಯುವಷ್ಟು ನೀರು ಹಾಕಬೇಕು. ಸ್ವಲ್ಪ ಅರಸಿನ ಹುಡಿ ಹಾಕ್ತಾ ಇದ್ದಾರೆ. ಬೆಲ್ಲ, ಬೆಲ್ಲ ಸರಿಯಾಗಿ ಬೇಕಾಗ್ಬೋದು ಅಂತಲ್ಲ. ಹುಳಿ ಹುಳಿ ಹೌದು. ಉಪ್ಪು ರುಚಿಗೆ ಬೇಕಾದಷ್ಟು ಉಪ್ಪು. ಉಪ್ಪು ಹುಳಿ ಎಲ್ಲ ಹಾಕಿದ್ರೆ ಅದು ಬೇಯ್ತದಲ್ಲ ತೊಂಡೆಕಾಯಿ. ಇದೊಂದು ಅದರ ಸ್ವಲ್ಪ ವಿಶೇಷ ಕಾಣ್ತೇವೆ ನಾವು. ಅಂದರೆ ಬಾಕಿದ್ದ ಸಾಂಬಾರು ಅದು ಇದೆಲ್ಲ ಮಾಡುವಾಗ ನಾವು ಹೋಳನ್ನು ಫಸ್ಟಿಗೆ ಬೇಯಿಸ್ತೇವೆ, ಅರ್ಧ ಬೆಂದ ಮೇಲೆ ಉಪ್ಪೆಲ್ಲ ಹಾಕಿ ಆ ರೀತಿಯಾಗಿ ಕೂಡ ಮಾಡೋದುಂಟು. ಈ ರೀತಿಯಾಗಿ ಮಾಡುವಂಥ ಒಂದು ವಿಶೇಷವಾದ ಕ್ರಮ ಇದು. ನೀಗಿದು ಸರಿಯಾಗಿ ಬೇಯಲಿ ಅಲ್ಲ. ಎಷ್ಟೊತ್ತು ಬೇಕಾಗುತ್ತೆ ಬೇಯಲಿಕ್ಕೆ? ಬೇಯಲಿಕ್ಕೆ ಒಂದು ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ಅದರ ಮಸಾಲೆ ಎಲ್ಲ ಹೀರಿ ಆಗುವಾಗ ತೊಂಡೆಕಾಯಿ ಫಸ್ಟ್ ಕ್ಲಾಸ್ ಆದೀತಲ್ಲ. ನನಗೆ ಅನಿಸ್ತದೆ ಇದರಲ್ಲಿ ಉಪಯೋಗಿಸಿರುವಂಥ ಉಂಡೆ ಹುಳಿ ಉಂಟಲ್ಲ, ಅದರ ರುಚಿ ಅಂತೂ ಒಂದು ಪ್ರತ್ಯೇಕವಾಗಿರ್ತದೆ. ನಾನು ಈಗಾಗಲೇ ಒಮ್ಮೆ ಅವರು ಮುಂದೆ ಮಾಡಿಕೊಟ್ಟಿದ್ರು, ಆಗ ಟೇಸ್ಟ್ ಮಾಡಿದ್ದೆ. ಆಗ ಅದರ ಉಂಡೆ ಹುಳಿ ಉಪಯೋಗಿಸುವ ಕಾರಣ ಆ ಟೇಸ್ಟ್ ಒಳ್ಳೆ ಒಂದು ಎದ್ದು ಸಿಗ್ತದೆ ಅಂತೇಳಿ. ಇದು ಕುದಿತಾ ಬರುವಾಗ ಉಕ್ಕುತ್ತದೆ, ಉಕ್ಕಲಿಕ್ಕೆ ಬಿಡಬಾರ್ದು. ಉಕ್ಕಿದ್ರೆ ಇದರ ರುಚಿ ಹೋಯ್ತು. ಉಕ್ಕದ ಹಾಗೆ ಜಾಗ್ರತೆ ಮಾಡಬೇಕು. ಸಣ್ಣ ಉರಿಯಲ್ಲಿಟ್ಟು ಅಲ್ಲಿಗೆ ಸೌಟ್ ಹಾಕಿ ಸೌಟ್ ಹಾಕಿಕೊಂಡು ಎರಡು ಸಲ ಸರಿ ಕುದಿ ಬಂದ ಮೇಲೆ ಉಕ್ಕುದಿಲ್ಲ. ಮಣ್ಣಿನ ಪಾತ್ರದಲ್ಲಿ ಮಾಡಿದ್ರೆ ಇಳಿಸಿಟ್ಟ ಮೇಲೆ ಕೂಡ ಕುದಿತಾ ಇರ್ತದೆ ನೋಡಿ. ಇದಕ್ಕಿನ್ನೀಗ ಒಂದು ಒಗ್ಗರಣೆ ಮಾಡ್ಲಿಕ್ಕೆ ಉಂಟು. ಹಾಗೆ ತೆಂಗಿನೆಣ್ಣೆ ಮತ್ತೆ ಸಾಸಿವೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಂದು ಒಗ್ಗರಣೆ ಸುದ್ದಿ ಸಿಕ್ಕ ತೆಗೆದಿಟ್ಟಂತಹ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದಾರೆ. ಬೆಳ್ಳುಳ್ಳಿ ಎಲ್ಲ ತೆಗೆದು ಬಂದ ಮೇಲೆ ಒಗ್ಗರಣೆ ಎಲ್ಲ ಹಾಕಿ ಆಗುವಾಗ ಸೋಲಾಮೆ ರೆಡಿ ಆಯ್ತಲ್ಲ. ರೆಡಿ ಆಯ್ತು, ಊಟ ಮಾಡಿದ್ರೆ ಆಯ್ತು. ಈ ಸೋಲಾಮೇರಿಯನ್ನು ನಮಗೆ ಅನ್ನದ ಜೊತೆಗೆ ಹಾಗೆ ಬೇರೆ ಚಪಾತಿ ಅದು ಇದರ ಜೊತೆಗೆಲ್ಲ ಸೇರಿಸಿ ತಿನ್ಬೋದು. ಎಷ್ಟು ಸಮಯ ಇಡ್ಬೋದು? ಒಂದು ವಾರದವರೆಗೆ ಹಾಳಾಗುತ್ತೆ. ಎಂತಾಗುದಿಲ್ಲ. ಹಾಗೆ ಒಂದು ವಾರದವರೆಗೆ ಈ ಸೋಲಾಮೇರಿಯನ್ನು ಇಟ್ಟುಕೊಳ್ಬೋದು ಅಂತೇಳಿ ಅವರು ಹೇಳ್ತಾರೆ. ಹಾಗೆ ಮೊದಲಿಂದಲೇ ಮಾಡಿಕೊಂಡು ಬಂದವರು ಒಳ್ಳೆಯ ಒಂದು ಪಾಕವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನೀವು ಕೂಡ ಖಂಡಿತವಾಗಿಯೂ ಟ್ರೈ ಮಾಡಿ ಅಂತೇಳಿ ಹೇಳ್ತೇನೆ. ಎಲ್ಲರ ಮನೆಯಲ್ಲಿ ಅವರವರ ಮನೆಯಲ್ಲಿ ಮಾಡಿ ಇಟ್ಟುಕೊಳ್ಬೋದು. ಗಡ್ಡಿ ಬಿಡಿಗೆಲ್ಲ ತುಂಬ ಉಪಯೋಗವಾಗಿರುವಂಥ ಒಂದು ಮಾಹಿತಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಖುಷಿ ಆಯಿತು ಅಂತೇಳಿ ಭಾವಿಸ್ತೇನೆ. ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಜನರಿಗೆ ತಲುಪಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ, ಧನ್ಯವಾದ. ಧನ್ಯವಾದಗಳು. ಧನ್ಯವಾದ.